ಈಗ ಇದ್ರ ಬಗ್ಗೆ ಈಗಾಗಲೇ ನಮ್ಮ ಕಂದಾಯ ಸಚಿವರು ಉತ್ತರ ಕೊಟ್ಟಿದ್ದಾರೆ, ನಮ್ಮ ಕಡೆಯಿಂದ ಏನು ಮಾಡ್ತೀವಿ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಮುಂದಿನ ಕೂಡ ಮುಖ್ಯಮಂತ್ರಿಗಳು ಇನ್ನೂ ಅದರ ಬಗ್ಗೆ ಅವರು ಮಾತಾಡ್ತಾರೆ, ಇನ್ನು ಸದನ ನಡೀತಾ ಉಂಟು. ಆದ್ದರಿಂದ ಕೇಂದ್ರ ಸರ್ಕಾರದಿಂದ ಇದುವರೆಗೂ ಒಂದು ಗಿಡಗಾಸು ಕೂಡ ಬಂದಿಲ್ಲ. ನಾವೇ ಎಲ್ಲ ಪ್ರತಿಯೊಂದು ಮಾಹಿತಿಯನ್ನು ಅವರಿಗೆ ಕೊಟ್ಟಾಯಿತು, ವರದಿಯನ್ನು ಒಪ್ಪಿಸಾಯಿತು. ಅವ್ರ ತಂಡ ಬಂದು ಸುಮಾರು ತಿಂಗಳುಗಳೇ ಆಯಿತು, ತಂಡ ಬಂದು ವೀಕ್ಷಣೆ ಮಾಡೋದ್ರು. ಇಡೀ ದೇಶದಲ್ಲಿ ಯಾವ ಸರ್ಕಾರ ಕೂಡ ಬರಗಾಲದ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾದಂಥ ವರದಿಯನ್ನು ಒಪ್ಪಿಸಿ ಮತ್ತು ಎಲ್ಲ ರೀತಿಯ ಒಂದು ಮಾಹಿತಿಗಳನ್ನು ಕೊಟ್ಟು ಬೇರೆ ಯಾವ ಸರ್ಕಾರ ಕೂಡ ಇಷ್ಟು ಚೆನ್ನಾಗಿ ಮಾಡಿಲ್ಲ, ಅಷ್ಟು ನಾವು ಮಾಡಿದ್ದೇವೆ. ಆದ್ದರಿಂದ ಈ BJP ಅವರು ಹೇಳಿ ನಮ್ಮ ರಾಜ್ಯದಿಂದ ಹಣ ಬಿಡುಗಡೆ ಆಗಬೇಕು, ಈಗಾಗಲೇ ಕೃಷ್ಣ ಬೈರೇಗೌಡರು ಅನೌನ್ಸ್ ಮಾಡಿದ್ದಾರೆ, ಮತ್ತು ಇನ್ನು ಮುಂದೆ ಏನು ಮಾಡ್ತೀವಿ ಅದನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಅವ್ರ ಉತ್ತರದಲ್ಲೂ ಹೇಳ್ತಾರೆ. ಆದರೆ ಇವ್ರ ಜವಾಬ್ದಾರಿ ಏನಿಲ್ವಾ? ಸೊ ಇಲ್ಲಿ ಹೋರಾಟ ಮಾಡೋದ್ರ ಜೊತೆ ಜೊತೆಯಲ್ಲಿ ಕೇಂದ್ರದಲ್ಲಿ 25 MP ಗಳು ಹಿಡ್ಕೊಂಡು ಮತ್ತು ಇಷ್ಟೊಂದೆಲ್ಲ ಸಚಿವರುಗಳು ಹಿಡ್ಕೊಂಡು ಯಾಕೆ ಅವರು ಒಂದು ಮಾತನ್ನು ಕೂಡ ಆಡೋದಕ್ಕೆ ತಯಾರಿಲ್ಲ ಅಲ್ಲ? ಒಂದು ಕೇಂದ್ರ ಸರ್ಕಾರಕ್ಕೆ ರಾಜ್ಯಕ್ಕೆ, ಯಾಕಂದರೆ ರಾಜ್ಯದಲ್ಲಿ ಸರ್ಕಾರ ಹೋಯಿತು ಅಂತ ಏನಾದರೂ ಉದ್ದೇಶಪೂರ್ವಕವಾಗಿ ನಮ್ಮ ಜನರಿಗೆ ತೊಂದರೆ ಕೊಡಬೇಕು ಅಂತೇಳಿ ಮೋದಿಯವರು ಮಾಡ್ತಾ ಇದ್ದಾರಾ? ಇಷ್ಟು ನಿರ್ಲಕ್ಷ್ಯ ಮನೋಭಾವ ಯಾಕೆ? ನಮ್ಮ ಸಚಿವರು ಅಪಾಯಿಂಟ್ಮೆಂಟ್ ಕೂಡ ಕೊಡೋದಕ್ಕೆ ತಯಾರಾಗಿಲ್ಲ, ಮಂತ್ರಿಗಳು ಅಪಾಯಿಂಟ್ಮೆಂಟ್ ಕೊಡೋಕ್ಕೆ ತಯಾರಾಗಿಲ್ಲ ಅಲ್ಲ. ಇಷ್ಟು ತಾತ್ಸಾರ ಮನೋಭಾವ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ಮಾಡಬೇಕಾದ್ರೆ ಇವರ ಹೋರಾಟ ಯಾವ ನೈತಿಕತೆ ಇದೆ? ಇವ್ರ ಹೋರಾಟಕ್ಕೆ ಯಾವ ಬೆಲೆ ಇದೆ? ಇವರ ಹೋರಾಟಕ್ಕೆ ಇವ್ರು ಒಳ್ಳೇದು ಮಾಡಿಬಿಟ್ಟು ಇವ್ರು ನ್ಯಾಯವನ್ನು ಕೊಡಿಸಿ ನಂತರ ನಮ್ಮ ನಮ್ಮ ವಿರುದ್ಧ ಹೋರಾಟ ಮಾಡೋದು ಒಪ್ಕೋಬೋದಾಗಿತ್ತು. ಇವರು 1% ಕೂಡ ನಮ್ಗೆ ಸಹಾಯ ಮಾಡಿಲ್ಲ, ನಾವು ಮಾಡ್ತಾ ಇದ್ದೀವಿ. ಅದನ್ನ ಬಿಟ್ಟು ಇವರು ಇವತ್ತು ಬೀದಿಗೆ ಇಳಿದೀವಿ ಅಂತ ಹೇಳಿದ್ರೆ ಈ ಒಂದು ಇಂಥ ಹೋರಾಟಗಳಿಗೆ ನನ್ನ ಪ್ರಕಾರ ಯಾವುದೇ ಒಂದು ತರ್ಕ ಇಲ್ಲ. ಹೌದು, ನೀವು ಕೇಳಿ, ವಿರೋಧ ಪಕ್ಷವ್ರು ಕೇಳಿ, ಕೇವಲ ರಾಜಕೀಯಕ್ಕೋಸ್ಕರ ಬಾವಿಗೆ ಹೋಗೋದು, ಯಾವುದೋ ಒಂದು ಜಮೀರ್ ಅವ್ರ ಹೇಳಿಕೆಗೋಸ್ಕರ ಬಾವಿಗೆ ಹೋಗೋದು, ಇನ್ನೊಬ್ರು ಏನೋ ಹೇಳಿದ್ರೆ ಅದಕ್ಕೋಸ್ಕರ ಬಾವಿಗೆ ಹೋಗೋದು, ಯಾವುದೇ ಚರ್ಚೆ ಮಾಡೋದಕ್ಕೆ ತಯಾರಾಗಿಲ್ಲ, ಯಾವುದೇ ಸ್ಪಷ್ಟವಾದಂತ ಒಂದು ಡಿಸ್ಕಷನ್ಗೆ ಅವರು ಇವತ್ತು ವಿರೋಧ ಪಕ್ಷದವರು ಒಂದು ಸಬ್ಜೆಕ್ಟ್ ಕೂಡ ಸರಿಯಾಗಿ ಎತ್ತಿಲ್ಲ. ಈಗ ನಿನ್ನೆ ಸುನೀಲ್ ಕುಮಾರ್ ಅವರು ಅನಾವಶ್ಯಕವಾಗಿ ನಮ್ಮ ಜಾರ್ಜ್ ಅವ್ರ ಮೇಲೆ ಅಸಮರ್ಥ ಸಚಿವರು ಅಂತ ಹೇಳಿದ್ರು. ಸಮರ್ಥನೆಯಿಂದ ನಮ್ಮ ಜಾರ್ಜ್ ಅವ್ರು ಕೆಲಸ ಮಾಡ್ತಿದ್ರೆ ಇವತ್ತು ಅಸಮರ್ಥ ಆಗಿರ್ತಕ್ಕಂಥದ್ದು ವಿರೋಧ ಪಕ್ಷ, ವಿರೋಧ ಪಕ್ಷದ ನಾಯಕರು. ಒಂದು ವಿರೋಧ ಪಕ್ಷ ನಾಯಕನು ಕೂಡ ಇಲ್ಲ ಕೌನ್ಸಿಲ್ನಲ್ಲಿ. ಸೊ ಇಂಥ ಒಂದು ಯಾವುದೇ ಒಂದು ಜನರ ಸದುದ್ದೇಶಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇರತಕ್ಕಂಥ ವಿರೋಧ ಪಕ್ಷ ಅಂತ ಹೇಳಿದ್ರೆ ಈ ಭಾರತೀಯ ಜನತಾ ಪಾರ್ಟಿಯ ಇಲ್ಲಿಯ ವಿರೋಧ ಪಕ್ಷ. ಅದನ್ನೇ ಮಾತಾಡಿದ್ದೀನಿ ನೋಡ್ರಿ, ನೆನ್ನೆ ಎಲ್ಲ ಮಾತಾಡಿದ್ರೆ ಸುಮ್ಮನೆ ಅದೇನ ಕ್ರಮ ತಗೊಂಡಿಲ್ಲ.